ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಕರೆಯಲ್ಪಡುತ್ತಿದ್ದ ಶಿಕಾರಪುರ ರಂಗನಾಥ್ ಅವರ ಬಗ್ಗೆ ಹೇಳ್ತಾ ಇದ್ದೀನಿ ಶಿಕಾರಪುರ ರಂಗನಾಥ್ ಅವರು ಭಾರತದ ಪುರತತ್ವರಾಗಿ ನಾಗರಿಕತೆಗೆ ಅದರಲ್ಲೂ ಅರಪ ಸಂಬಂಧಿಸಿದ ಉತ್ಕರಣಗಳನ್ನು ನಡೆಸಿದ ಹಲವಾರು ತಂಡಗಳನ್ನು ಮುನ್ನಡೆಸಿದರು ಇದರಲ್ಲಿ ಗುಜರಾತ್ ಕುಡೆಗಳ ನಗರ ಲೋತಲ್ ಕೂಡ ಸೇರಿದೆ ಇವರು ಶ್ರೀಕೃಷ್ಣ ನೆಲೆ ಆಗಿದ್ದ ಐತಿಹಾಸಿಕ ನಗರ ದ್ವಾರಕದ ಇರುವಿಕೆಯನ್ನು ಕೂಡ ಪತ್ತೆ ಹಚ್ಚಿದರು ಇನ್ನುವರ ಜೀವನದ ಬಗ್ಗೆ ಹೇಳಬೇಕಂದ್ರೆ ಶಿಕಾರಿಪುರ ರಂಗನಾಥ್ ಅವರು ಮೈಸೂರು ವಿಶ್ವವಿದ್ಯಾನಿ ತನ್ನ ಶಿಕ್ಷಣವನ್ನು ಮುಗಿಸಿ ಬರೋಡ ರಾಜ್ಯದ ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡಿದರು ನಂತರ ಭಾರತ ಪುರಾತತ್ವ ಇಲಾಖೆಯಲ್ಲಿ ಅನೇಕ ಉದ್ಯೋಗಗಳನ್ನು ಸೇವೆ ಸಲ್ಲಿಸಿದ್ದಾರೆ ಲೋತಾಲ್ ರಂಗ್ಪುರ್ ಅಂಬೇರಿ ಭಗತ್ ರೌದ್ ದ್ವಾರಕಾ ಅನೂರ್ ಹೈವಳೆ ಕಾವೇರಿಪಟ್ಟಣಂ ಮತ್ತು ಅನೇಕ ಪ್ರಮುಖ ಪ್ರದೇಶಗಳ ಉತ್ಕನ ನಾಯಕತ್ವವನ್ನು ವಹಿಸಿದ್ದಾರೆ ಜವಾಹರ್ಲಾಲ್ ನೆಹರು ಫೆಲೋಶಿಪ್ ಪುರಸ್ಕೃತರಾಗಿದ್ದಾರೆ ಮತ್ತು ಮೈಸೂರು ವಿಶ್ವದಿಂದ ಸಾಹಿತ್ಯಕ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ದೇಶದ ಪಶ್ಚಿಮ ಮತ್ತು ದಕ್ಷಿಣ ಭಾಗದ ಅನೇಕ ಐತಿಹಾಸಿಕ ಸ್ಥಾನಗಳ ಉತ್ಕನ ಮೇಲ್ವಚನ ಮಾಡಿದ್ದಾರೆ ತಾಜ್ಮಹಲ್ ಮತ್ತು ಕೋಡೆಗಳಾದ ಸ್ಮಾರಕ ಸಂರಕ್ಷಣೆಗಳು ತೊಡಗಿಕೊಂಡವರು ಇವರು ಇಷ್ಟೆಲ್ಲದೆ ಎನ್ನೆಯು ಸಂಸ್ಥೆಯ ನಿರ್ದೇಶಕ ಎಸ್ ಜಹರುಲ್ ಕಾಸಿಂ ರಾವ್ ಉಸ್ತುವಾರಿ ಕೆಳಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತ ಸಮುದ್ರ ಪುರಾತತ್ವ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದರು ನಂತರ ಇದು ವಿಶ್ವ ಮಾನ್ಯತೆ ಪಡೆದ ಸಂಸ್ಥೆಯಾಗಿ ಬೆಳೆಯಿತು ಅಧಿಕೃತವಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾವ್ ಅವರು ಪ್ರಮುಖ ಭಾರತೀಯ ಪುರಾತತ್ವ ಯೋಜನೆಯಡಿ ಏಸಿಎ ಜನರಲ್ ಆಗಿ ಕೆಲಸ ಮಾಡಲು ಕೋರಿಕೊಳ್ಳಲಾಯಿತು ಇವರ ಜಾನ್ಮೆಗೆ ಇನ್ನು ರಾವ್ ಅವರ ಪ್ರಮುಖ ಉತ್ಖನಗಳ ಪ್ರಕಟಣೆಗಳು ಯಾವುದೆಂದರೆ ಲೋತಲ್ ಅಂದ ಇಂಡಿಯಾ ಸಿವಿಲೈಸೇಷನ್ ಲೋತಲ್ ಯಾರಪ್ಪ ಪವರ್ ಲೋಥಲ್ ಲೋತಲ್ ಡಾನ್ ಡೆವಲಷನ್ ಆಫ್ ಇಂಡಿಯಾ ಸಿವಿಲೈಸೇಷನ್ ನ್ಯೂಟ್ರನ್ಸ್ ಇನ್ ಇಂಡಿಯನ್ ಆರ್ಟ್ ಅಂಡ್ ಆರ್ಕಿಯಾಲಜಿ ನ್ಯೂ ಫ್ರೆಂಡಿಯರ್ ಆಫ್ ಆರ್ಕಿಯಾಲಜಿ ದಿ ಲಾಸ್ ಸಿಟಿ ಆಫ್ ದ್ವಾರಕಾ ಮೆರೇನ್ ಆರ್ಕಾಲಜಿ ಇನ್ ಇಂಡಿಯಾ ಕೊನೆಯದಾಗಿ ಹೇಳ್ಬೇಕಂದ್ರೆ ಅವರ ಉತ್ಕನ ಕೊಡುಗೆ ನಮ್ಮ ಭಾರತಕ್ಕೆ ಮುಖ್ಯವಾಗಿ ಇವರು ಕರ್ನಾಟಕದವರು ಎನ್ನುವುದಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಪ್ಲೇಲಿಸ್ಟ್ ತುಂಬನೇ ಕನ್ನಡ ಬಗ್ಗೆ ಮ್ಯಾಕ್ಮಿಡಿಸ್ ಬಗ್ಗೆ ರೀಸನ್ ಬಗ್ಗೆ ಹಾಗೆ ತುಂಬ ಮಾಹಿತಿಗಳನ್ನು ನಾವು ಪ್ಲೇ ಲಿಸ್ಟ್ಲಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು